ಮತ್ತೊಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ನಿರಂತರವಾಗಿ ಮಳೆ ಸುರಿತಾಲಾಗಿದೆ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತು. ಅದರ ಪರಿಣಾಮ ಮರಗಳು ಧರಶಾಹಿಯಾಗಿದವೆ. ಧಾರಾಕಾರ ಮಳೆಯಿಂದಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ನಗರದ KEB ರಸ್ತೆಯಲ್ಲಿರುವಂತಹ ಕಾರು ಮೇಲೆ ಏಕಾಏಕಿ ಬೃಹದ್ದಾಕಾರದ ಮರ ಬಿದ್ದುಬಿಡ್ತು. ಜೊತೆಗೆ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಮಳೆ ನೀರಿನಿಂದ ತುಂಬಿಕೊಂಡು ಕೆರೆಯಂತಾಗಿ ಬದಲಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದರ ಜೊತೆಗೆ ನೀರು ಹೋಗೋದಕ್ಕೆ, ತುಂಬಿಕೊಂಡಿರೋ ನೀರು ಹೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ಚರಂಡಿನ ಸ್ವಚ್ಛಗೊಳಿಸಿಯೇ ಇಲ್ಲ. ಹೀಗಾಗಿನೇ ಕಂಪ್ಲೀಟಾಗಿ ಆ ರಸ್ತೆಗಳೆಲ್ಲವೂ ಈ ರೀತಿಯಾಗಿ ಜಲಾವೃತವಾಗೋದಕ್ಕೆ, ಕೆರೆಯಂತಾಗೋದಕ್ಕೆ ಪ್ರಮುಖ ಕಾರಣ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೇವೆ ವಿಷಯದಲ್ಲಿ ಬೃಹದ್ದಾಕಾರದ ಮಳೆ. ಬೀದರ್ ಜಿಲ್ಲೆಯಲ್ಲಿ ಸುರಿದಂತಹ ಧಾರಾಕಾರ ಗಾಳಿ ಮಳೆಯಿಂದ ಈ ಅನಾಹುತ ಸಂಭವಿಸಿರೋದು. ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಕಡೆಗಳಲ್ಲಿ ಇದೇ ರೀತಿಯಾಗಿ ಮರಗಳೆಲ್ಲವೂ ಕೂಡ ಧರಶಾಹಿಯಾಗಿದೆ. ಮರದ ಕೆಳಗಡೆ ಕಾರ್ ನಿಲ್ಲಿಸಬೇಕಾದ್ರೂ ಹುಷಾರಾಗಿರಬೇಕು. ಕಾರ್ ಮಾತ್ರ ಅಲ್ಲ, ನಾವು ನಿಂತ್ಕೋಬೇಕಾದ್ರೂ ಕೂಡ ಹುಷಾರಾಗಿರಬೇಕು. ಯಾವ ಟೈಮಲ್ಲಿ ಮರ ಬೀಳುತ್ತೆ ಹೇಳಕ್ಕೆ ಬರೋದಿಲ್ಲ. ಜೊತೆಗೆ ರಸ್ತೆಗಳೆಲ್ಲವೂ ಕೆರೆಯಂತೆ ಬದಲಾಗಿ ವಾಹನ ಸವಾರರು ಪರದಾಡ್ತಾ ಇರುವಂತಹ ವಿಷಯ ಎರಡೂ ಕೂಡ ಬೀದರ್ ಜಿಲ್ಲೆಗತ್ತೆ. ಮತ್ತೊಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ನಿರಂತರವಾಗಿ ಮಳೆ ಸುರಿತಾಲಾಗಿದೆ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತು. ಅದರ ಪರಿಣಾಮ ಮರಗಳು ಧರಶಾಹಿಯಾಗಿದವೆ. ಧಾರಾಕಾರ ಮಳೆಯಿಂದಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ನಗರದ KEB ರಸ್ತೆಯಲ್ಲಿರುವಂತಹ ಕಾರು ಮೇಲೆ ಏಕಾಏಕಿ ಬೃಹದ್ದಾಕಾರದ ಮರ ಬಿದ್ದುಬಿಡ್ತು. ಜೊತೆಗೆ ಪ್ರಮುಖ ರಸ್ತೆಗಳೆಲ್ಲವೂ ಕೂಡ ಮಳೆ ನೀರಿನಿಂದ ತುಂಬಿಕೊಂಡು ಕೆರೆಯಂತಾಗಿ ಬದಲಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದರ ಜೊತೆಗೆ ನೀರು ಹೋಗೋದಕ್ಕೆ, ತುಂಬಿಕೊಂಡಿರೋ ನೀರು ಹೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ಸರಾಗವಾಗಿ ಹೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ಚರಂಡಿನ ಸ್ವಚ್ಛಗೊಳಿಸಿಯೇ ಇಲ್ಲ. ಹೀಗಾಗಿನೇ ಕಂಪ್ಲೀಟಾಗಿ ಆ ರಸ್ತೆಗಳೆಲ್ಲವೂ ಈ ರೀತಿಯಾಗಿ ಜಲಾವೃತವಾಗೋದಕ್ಕೆ, ಕೆರೆಯಂತಾಗೋದಕ್ಕೆ ಪ್ರಮುಖ ಕಾರಣ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡ್ತಾ ಇದ್ದೇವೆ ವಿಷಯದಲ್ಲಿ ಬೃಹದ್ದಾಕಾರದ ಮರ. ಬೀದರ್ ಜಿಲ್ಲೆಯಲ್ಲಿ ಸುರಿದಂತಹ ಧಾರಾಕಾರ ಗಾಳಿ ಮಳೆಯಿಂದ ಈ ಅನಾಹುತ ಸಂಭವಿಸಿರೋದು. ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಕಡೆಗಳಲ್ಲಿ ಇದೇ ರೀತಿಯಾಗಿ ಮರಗಳೆಲ್ಲವೂ ಕೂಡ ಧರಶಾಹಿಯಾಗಿದೆ. ಮರದ ಕೆಳಗಡೆ ಕಾರ್ ನಿಲ್ಲಿಸಬೇಕಾದ್ರೂ ಹುಷಾರಾಗಿರಬೇಕು. ಕಾರ್ ಮಾತ್ರ ಅಲ್ಲ, ನಾವು ನಿಂತ್ಕೋಬೇಕಾದ್ರೂ ಕೂಡ ಹುಷಾರಾಗಿರಬೇಕು. ಯಾವ ಟೈಮಲ್ಲಿ ಮರ ಬೀಳುತ್ತೆ ಹೇಳಕ್ಕೆ ಬರೋದಿಲ್ಲ. ಜೊತೆಗೆ ರಸ್ತೆಗಳೆಲ್ಲವೂ ಕೆರೆಯಂತೆ ಬದಲಾಗಿ ವಾಹನ ಸವಾರರು ಪರದಾಡ್ತಾ ಇರುವಂತಹ ವಿಷಯ ಎರಡೂ ಕೂಡ ಬೀದರ್ ಜಿಲ್ಲೆಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.